ಆತ್ಮೀಯ ಹೇ ಸೀತಾರಾಮ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೊತೆಯವರು. ಈ ಸಂದರ್ಭದಲ್ಲಿ ವಿಶೇಷವಾಗಿ ಮತ್ತೊಮ್ಮೆ ಮೀಸಲಾತಿ ಚರ್ಚೆ ಮುನ್ನೆಲೆಗೆ ಬಂದದ್ದು, ಜೊತೆಗೆ ನಮ್ಮ ರಾರೆಡ್ಡಿಯವರು, ಬಸವರಾಜ ರಾರೆಡ್ಡಿಯವರು ವಾರದೊಳಗೆ ನಮ್ಮ ಜಯಪ್ರಕಾಶ್ ಹೆಗಡೆ ನೇತೃತ್ವದಲ್ಲಿ, ಅಂದರೆ ನಮ್ಮ ಕಾಂತರಾಜ್ ವರದಿಯನ್ನು ಅನುಷ್ಠಾನ ಮಾಡಿರಿ, ತಗೊಳ್ರಿ, ಹಿಂದಿರೋದರ ಬಗ್ಗೆ ಒಂದು ಅನುಕೂಲ ಮಾಡಿರಿ ಆಗಲಿ ಅಂತ ಮಾತು ಮಾತಾಡಿದ್ದಾರೆ. ಈಗಾಗಲೇ ಈ ವರದಿ ಕುರಿತಾಗೆ ಸಾಕಷ್ಟು ವಿರೋಧಗಳು ಬರ್ತಾ ಇದ್ದಾವೆ, ನಿಮಗೆ ಗೊತ್ತದೆ. ಅದರ ಲಿಂಗಾಯತ್ ಮತ್ತು ನಮ್ಮ ಈ ಒಂದು ಒಕ್ಕಲಿ ಕಮಿಟಿಯವರು ಇನ್ನು ಒಪ್ಪುವ ಸಾಧ್ಯತೆಗಳು ಭಾಳ ಕಡಿಮೆ ಇದ್ದಾವೆ. ಹಾಗಂತೇಳಿ ಇವತ್ತು BJP ಸಹಿತ ವಿರೋಧ ಮಾಡ್ತಾನೋ ಇಲ್ಲ, ಸಪೋರ್ಟ್ ಮಾಡ್ತಾನೋ ಇಲ್ಲ, ಇನ್ನಷ್ಟು ವೈಜ್ಞಾನಿಕವಾಗಲಿ, ಅದು ವೈಜ್ಞಾನಿಕವಾಗಿ ಆಗಲಿ ಅಂತ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ಮತ್ತೊಂದು ಸುತ್ತಿನ ರಣರಂಗ ಕಾರಣ ಆಗ್ಬೋದೇನೋ ಅಂತ. ಮತ್ತು ಆಲ್ರೆಡಿ ನಮ್ಮ ಸಿದ್ದರಾಮಯ್ಯನವರು ಈ ದಿಸೆಯಲ್ಲಿ ಹೆಜ್ಜೆ ಇಡೋ ಸಾಧ್ಯತೆಗಳೆಲ್ಲ ಇದ್ದಾವೆ. ಯಾಕಂದರೆ ಅವ್ರಿಗೆ ಇವತ್ತು ಪಕ್ಕ ಆಗ್ಯದ, ಯಾಕಪ್ಪ ಅಂದ್ರೆ ಏನಾದರೂ ಒಳ್ಳೇದು ಮಾಡಿ ಹೋಗಬೇಕು ಅನ್ನುವಂಥದ್ದು. ಸ್ವಲ್ಪ ಹೆಚ್ಚು ಕಡಿಮೆ ಆದ ಸಹಿತ ಅವ್ರು ಮುಖ್ಯಮಂತ್ರಿ ಸ್ಥಾನದ ಇಳಿಯುವ ಪ್ರಸಂಗ ಬರ್ಬೋದು ನ್ಯಾಯಾಲಯದಿಂದಾಗಿ ಅನ್ನುವಂಥ ಭಯನೂ ಅವ್ರ ಮೈಂಡ್ದಲ್ಲಿ ಅದ. ಅದಕ್ಕೆ ತಮ್ಮ ಕಾಲಾವಧಿಯಲ್ಲೇ ತಾವು ತಯಾರಿಸಲಿಕ್ಕೆ ಒಂದು ಅನುಮೋದನೆ ಕೊಟ್ಟಂಥ ಮತ್ತು ಅಂಗೀಕಾರ ಮಾಡಿದರೆ ಈಗೆಲ್ಲ ಬರೆದು ಇದು ಅನುಷ್ಠಾನಗೊಳಿಸೋದಕ್ಕಾಗೆ ಅಥವಾ ಇನ್ನೊಂದು ಚರ್ಚೆಗೆ ತೋರಿಸುವಾಗ ಅದನ್ನು ಇವತ್ತು ಏನಪ್ಪ ಅಂತಂದ್ರೆ ಸಂಪುಟ ಸಭೆಯೊಳಗೆ ತೊಗೊಂಬರ್ರಿ ಅಂದಾಗ ಅದಕ್ಕೆ ಅವರು ಈ ಬಗ್ಗೆ ಮಾತಾಡೋಣ ಮಾಡೋಣ ಮಾತು ಮಾತಾಡ್ತಾರೆ. ಇದೇ ಸಂದರ್ಭಗಳು ಇನ್ನೊಂದು ಆಗ್ಯದ, ಈ ಒಂದು ಮೀಸಲಾತಿದ್ದು ಹಿಂದುಳಿದವ್ರ ಸಲುವಾಗಿ ಅಥವಾ ಒಂದು OBC ನಾವು ಮಾತಾಡ್ತೀವಿ ಅವ್ರ ಸಲುವಾಗಿ ಅದ, ಇನ್ನೊಂದು ಒಳ ಮೀಸಲಾತಿ ಸಹಿತ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಒಳ ಮೀಸಲಾತಿ ಈಗ SC ST ಅಥವಾ SC ಮತ್ತು ಒಳ ಪಂಗಡಗಳಿದ್ದಾವೆ. ಭಾಳಷ್ಟು ಏನಪ್ಪ ಅಂದರೆ SC ಕೆಳ ಅಥವಾ ನಿಮ್ಮನ ಇದ್ದಂಥ ಸ್ಪೃಶರಿಗೆ ಪೂರ್ಣ ಪ್ರಮಾಣದಲ್ಲಿ ಲಾಭ ಆಗ್ತಾ ಇಲ್ಲ, ಇದರಲ್ಲೇ ಕೆಲವು ಜನಕ್ಕಷ್ಟು ಲಾಭ ಆಗ್ತದೆ ಅಂತೇಳಿ ಭಾಳಷ್ಟು ಜನ ಅದರಲ್ಲಿಯೇ ಒಂದೇನಪ್ಪ ಅಂದರೆ ಈ ಒಂದು ಮೀಸಲಾತಿ ಲಾಭ ಆಗದಂಥ ಜನ ಇವತ್ತು ಒಳ ಮೀಸಲಾತಿ ಆಗಲೇಬೇಕು, ಅದು ಆಗಲಿಲ್ಲಪ್ಪ ಅಂತ ನಾವು ಹೋರಾಟ ಮಾತು ಮಾಡಬೇಕಾಗಂತ ಈಗಾಗಲೇ ಆ ದಿಸೆಯಲ್ಲೇ ಏನಪ್ಪ ಅಂದರೆ ಮೂಮೆಂಟ್ಗಳು ಸ್ಟಾರ್ಟ್ ಆಗ್ತದೆ. ಮತ್ತು ಅವ್ರದ್ದು ಸರಿ ಅದು ಇಲ್ಲಂತಲ್ಲ, ಯಾಕಂದರೆ ಅಲ್ಲಿಯ ಅಸ್ಪೃಶ್ಯರಲ್ಲಿ ಮತ್ತಷ್ಟು ನಿಮ್ಮನ ಅಂದರೆ ಅವರು ಸಹಿತ ಮುಟ್ಟಿಸಿಕೊಳ್ಳಲಾರ ಸ್ಥಿತಿಯಲ್ಲಿದ್ದ ಜನರಿಗೆ ಪೂರ್ಣ ಪ್ರಮಾಣದಲ್ಲಿ ಹೋಗಿ ಮುಡ್ತಾ ಇಲ್ಲ ಅಂತೇಳಿ ಒಂದು ಅವರಲ್ಲಿ ಬೇಡಿಕೆ ಅದ. ಅದಕ್ಕಾಗಿ ಈ ಎಡಗೈ ಅಥವಾ ಅದಕ್ಕಿಂತಲೂ ಕೆಳಗಿದ್ದಂಥ ಎಲ್ಲ ಸಮುದಾಯಗಳು ನಮಗೆ ನಮ್ಮ ನಮ್ಮ ಎಷ್ಟೆಷ್ಟು ಜನ ಇದ್ದೀವಿ ನಮ್ಮಲ್ಲೇನ ನೀವು ಅಷ್ಟು ಮಾಡಿರಿ, 5-6% 2-1% ಹಿಂಗೆ ಮಾಡಿರಿ ನಮ್ಮ ಅನ್ನೋದು ಅವ್ರ ಬೇಡಿಕೆ ಅದ. ಈ ಎಲ್ಲನಲ್ಲಿ ಇವೆರಡೂ ಇವತ್ತು ಭಾಳ ಚರ್ಚಾ ವಿಷಯಗಳಾಗಿ ಮುನ್ನೆಲೆಗೆ ಬಂದಿದ್ದಾವೆ. ಮೊದಲನೇದಾಗೆ ಏನಪ್ಪ ಅಂದರೆ ಈ OBC ನೆಲೆಯಲ್ಲೇ ನಮ್ಮ ಈ ಎಜುಕೇಷನ್ ಅಂದರೆ ಶಿಕ್ಷಣ, ಸಾಮಾಜಿಕ ಮತ್ತು ಆರ್ಥಿಕ ನೆಲೆಗಟ್ಟಿನಲ್ಲ ಒಂದೇನು ನಮ್ಮ ಕಾಂತರಾಜ್ ಅವ್ರ ಮೂಲಕವಾಗಿ, ಅದರ ನಂತರ ನಮ್ಮ ಜಯಪ್ರಕಾಶ್ ಹೆಗಡೆ ಅವರ ಮೂಲಕವಾಗಿ ಏನು ವರದಿ ರೆಡಿ ಆಗಿತ್ತಲ್ಲ ಅದನ್ನು ಅಂಗೀಕಾರ ಮಾಡಿದರೆ ಈಗ ಅದನ್ನು ಅನುಷ್ಠಾನಗೊಳಿಸ್ಬೇಕು ಅನ್ನುವಂಥದ್ದು. ಯಾಕಂತಂದರೆ ಆಯೋಗದ ವರದಿ ಕುರಿತು ಈಗ ನಾವು ಚರ್ಚೆ ಮಾಡ್ತೇವೆ ಅನ್ನೋ ಮಾತು ಮಾತಾಡಿದ್ದಾರೆ ನಮ್ಮ ಯಾರು ಈ ಒಂದು ಸಿದ್ದರಾಮಯ್ಯನವರು. ಅದೇ ಕಾರಣಕ್ಕೆ ಒಂದು ವಾರದಲ್ಲಿ ತುಂಬ ಬರುತ್ತೆ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಅಂದರೆ ಈ ಒಂದು ಮುಂದಿನ ದಿನಗಳಲ್ಲಿ ಮುಂದಿನ ವಾರದಲ್ಲಿ ಭಾಳಷ್ಟು ದೊಡ್ಡ ಪ್ರಮಾಣದ ಚರ್ಚೆ ವಿಮರ್ಶೆ ಮತ್ತು ನಾವು ಸಾಹಿತ್ಯಗಳೆಲ್ಲ ಇದ್ದಾವೆ. ಮತ್ತು ಇದಕ್ಕೆ ಹೋರಾಟಗಳು ಮತ್ತು ಸ್ಟಾರ್ಟ್ ಆಗುವಂಥ ಎಲ್ಲ ಒಂದು ಅವಕಾಶಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಒಂದು ಇದಾದರೆ ಏನೇನು ಆಗ್ಬೋದು ಅಂತ ಅನ್ನುವಂಥದ್ದು. ಆದರೆ ಒಂದು ಮಾತ್ರ ಸತ್ಯನೇ ಇಲ್ಲ, ಏನಪ್ಪ ಅಂತಂದರೆ ಈ ಒಂದು ಏನು ವರದಿ ಅದ ಈಗ ಸ್ವೀಕಾರ ಮಾಡಿದ್ರೆ ಅನುಷ್ಠಾನಗೊಳಿಸಿದ್ರೆ ಕೆಲವು ದಿನಗಳವರೆಗೆ ಏನೋ ಮೂಮೆಂಟ್ ಆಗ್ಬೋದು, ಬಟ್ ಇದು ಆಗಲೇಬೇಕಾದಂಥ ವಿಷಯ. ಯಾರ್ಯಾರಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿದ್ದಾರೆ ಆ ಪ್ರಮಾಣದಲ್ಲಿ ಅವ್ರಿಗೆ ಆರ್ಥಿಕ ಒಂದು ಸಹಾಯ ಆಗುವಂಥದ್ದು, ಅದೇ ಕಾಲ ಸಾಮಾಜಿಕ ಸಹಾಯ ಆಗುವಂಥದ್ದು ಈ ಆಯೋಗದಿಂದ ಆದರೆ ಭಾಳ ಒಳ್ಳೆಯದು ಅನ್ನುವಂಥ ಮಾತು. ಯಾಕಂದ್ರೆ ಈಗ ನಾವು ಚರ್ಚೆ ಮೇಲೆ ಚರ್ಚೆ ಮಾಡ್ತಾ ಇದ್ದೀವಿ, ನೋಡ್ತಾ ಬಂದಿದ್ದೀವಿ ಈ ದೇಶದಲ್ಲೇ ಈ ಒಂದು OBC ಮತ್ತು ದಲಿತ ಸಮುದಾಯಗಳು, ಇನ್ನುಳಿದ ಬಿದ್ದ ಸಮುದಾಯಗಳು ಎಷ್ಟೊಂದು ತೊಂದರೆ ಇದ್ದಾವೆ. ಮತ್ತು ಅದೇ ಕಾಲಕ್ಕೆ ಈ ಮೇಲ್ಜಾತಿಗಳಿದ್ದಂಥ ಆರ್ಥಿಕ ಹಿನ್ನೆಲೆ ಅನುಭವಿಸುವಂಥವ್ರು, ತೊಂದರೆ ಅನುಭವಿಸುವಂಥವ್ರು ಸಹಿತ ಅವಕಾಶಗಳನ್ನು ಮಾಡಿಕೊಡುವಂಥ ಒಂದು ಕೆಲಸ ಆಗಬೇಕಾಗಿತ್ತು ಅನ್ನುವಂಥ ಮಾತುಗಳು ಈಗ ನಾವು ಹಲಸಲು ಮಾತಾಡಿದ್ದೀವಿ. ಈಗ ಇಂಥ ಒಂದು ನೆಲೆಯಲ್ಲಿ ಈ ಒಂದು ವಿಷಯದಲ್ಲೇ ಏನಪ್ಪ ಅಂದರೆ ಇಲ್ಲಿ ಒಂದು ಇಬ್ಬರು ಮಾತುಗಳನ್ನ ನಾವು ಗಮನಿಸಬೇಕಾಗಿದೆ. ಮಧ್ಯದಲ್ಲಿ ಸಿದ್ದರಾಮಯ್ಯನವರು ಈಗಾಗಲೇ ಅದನ್ನು ತರ್ತೀವಿ, ಅದು ಡಿಸ್ಕಷನ್ ಮಾಡ್ತೀವಿ, ನಾವು ಕ್ಯಾಬಿನೆಟ್ ಮುಂದೆ ಇಡ್ತೀವಿ, ಅದನ್ನು ಅನುಷ್ಠಾನಗೊಳಿಸೋ ಪ್ರಯತ್ನ ಮಾಡ್ತೀವಿ ಅಂತಿದ್ದಾರೆ. ಅದೇ ಕಾಲಕ್ಕೆ ನಮ್ಮ DK ಶಿವಕುಮಾರ್ ಅವರು, ಯಾಕಂದರೆ ಅವರು ಒಕ್ಕಲಿಗೆ ಪರವಾಗಿ ಇಲ್ಲಿವರೆಗೆ ಲಾಬಿ ಮಾಡ್ಕೊತ ಬಂದಂಥವ್ರು, ಒಕ್ಕಲಿಗರ ಬಗ್ಗೆ ಒಂದು ಕಳಕಳಿ ಇದ್ದಂಥವ್ರು ಸಹ ಅದೇ ರೀತಿ ನಮ್ಮ ಇವರು ಸಹಿತ ಯಾರಪ್ಪ ಅಂತ ಅಶೋಕ್ ಅವರು ಸಹಿತ
ಜಾತಿ ಗ್ರಂಥಿ ವಿಚಾರವಾಗಿ ಎಲ್ಲ ಸಮುದಾಯಗಳಿಗೂ ನ್ಯಾಯ ಒದಗಿಸಲಾಗುವುದು. ಜಾತಿ ಗ್ರಂಥಿಯಲ್ಲೇ ನಾವು ಯಾರಿಗೆ ಅನ್ಯಾಯ ಮಾಡೋದಿಲ್ಲ, ಒದಗಿಸ್ತೀವಿ. ಈ ವಾರದಲ್ಲಿ ಏನಾದರೂ ನ್ಯೂನ್ಯತೆ ಇದ್ದರೆ ಸಿಎಂ ಹಾಗೂ ಪಕ್ಷದ ನಾಯಕರು ಸರಿಪಡಿಸುತ್ತೇವೆ. ಈಗೇನು ಕಾಂತರಾಜ್ ಅವರು ಮತ್ತು ಅದೇ ಅದರ ನಂತರದಲ್ಲಿ ಬಂದಂಥ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರು ಏನು ನೇತೃತ್ವದಲ್ಲಿ ಕೊಟ್ಟಿದ್ದಾರಲ್ಲ ವರದಿಯನ್ನು, ಅವುಗಳನ್ನ ನಾವು ಇನ್ನಷ್ಟು ಚರ್ಚೆ ಮಾಡ್ತೀವಿ. ಒಮ್ಮೆ ಏನು ಒಪ್ಪುವುದಿಲ್ಲ, ಅದನ್ನು ಚರ್ಚೆ ಮಾಡ್ತೀವಿ. ನ್ಯೂನ್ಯತೆಗಳಿದ್ದರೆ, ತಪ್ಪುಗಳಿದ್ದರೆ, ದೋಷಗಳಿದ್ದರೆ ಅವುಗಳನ್ನ ರೆಕ್ಟಿಫೈ ಮಾಡ್ತೀವಿ ಅನ್ನೋಂಥ ಆಶ್ವಾಸನೆ ಕೊಟ್ಟಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲೇ ನಮ್ಮ ಆರ್ ಅಶೋಕ್ ಅವರು ಸಹಿತ ಅಷ್ಟ ಚಿಂತನೆಗೊಳಗಾಗಿದ್ದಾರೆ. ಜಾತಿಗಳಿಗೆ ಕಾಂಗ್ರೆಸ್ನ ಒಕ್ಕಲಿಗ ಲಿಂಗಾಯತ ಶಾಸಕರು ವಿರೋಧಿಸಿದ್ದಾರೆ. ಇವರಲ್ಲಿ ಭಾಳ ಚಾಣಾಕ್ಷತನ ಅದ. ಏನಂದ್ರೆ ಈ ಒಂದು ಆಯೋಗದ ವರದಿಯನ್ನು, ಜಾತಿ ಗಣತಿಯನ್ನು ಸ್ವತಃ ಕಾಂಗ್ರೆಸ್ನ ಒಕ್ಕಲಿಗರು ಮತ್ತು ಲಿಂಗಾಯತರು ವಿರೋಧ ಮಾಡಿದ್ರು. ನಮ್ಮದಿಂದ ತಕರಾರಿಲ್ಲಪ್ಪ, ನಾವು ಗಣತಿಯನ್ನು ವಿರೋಧಿಸಿಲ್ಲ. ಭಾಳ ಏನಪ್ಪ ಅದು ಚಾಣಾಕ್ಷತನದ ಹೇಳಿಕೆ. ನಾವು ಗಣತಿಯನ್ನು ವಿರೋಧ ಮಾಡೋದಿಲ್ಲ, ಆದರೆ ಗಣತಿ ವೈಜ್ಞಾನಿಕವಾಗಿ ಆಗಬೇಕು ಎಂಬುದು ನಮ್ಮ ಒತ್ತಾಯ. ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದ್ದಾರೆ. ಇದನ್ನು ವಿರೋಧ ಮಾಡೋಕ್ಕೂ ಆಗ್ತಾಯಿಲ್ಲ, ಇದನ್ನು ಸಪೋರ್ಟ್ ಮಾಡೋಕ್ಕೂ ಆಗ್ತಾಯಿಲ್ಲ. ಯಾಕಂದರೆ ಈಗಾಗಲೇ ನೋಡಿದರೆ ಈ ಲಿಂಗಾಯತ್ ಮತ್ತು ಒಕ್ಕಲಿಗ ಸಮುದಾಯದವರು ಇಲ್ಲಿ ಆರ್ಥಿಕವಾಗಿ ಭದ್ರ ಸ್ಟ್ರಾಂಗು ಇದ್ದಾರೆ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಮಣ್ಣಿನ ಈ ಲೋಕಸಭಾ ಚುನಾವಣೆಯಲ್ಲೇ ಈ ಒಂದು ಪ್ರಭಾವ ನಾವು ನೋಡಿದ್ದೀವಿ. ಲಿಂಗಾಯತ್ ಮತ್ತು ಒಕ್ಕಲಿಗ ಸಮುದಾಯವು ಬಂದಾದಾಗ ನಿಜವಾಗಿಯೂ ಒಂದು ಐದಾರು ಆರು ಸಾಕಪ್ಪ ಅನ್ನೋ ಹಂಗೆ ಇತ್ತು ಪರಿಸ್ಥಿತಿ ಬಿ ಜೆ ಪಿದು. ಯಾಕೆ 136 ಕ್ಷೇತ್ರಗಳಲ್ಲೇ ಆಯ್ಕೆಯಾಗಿ ಬಂದಿದ್ದು ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಯಲ್ಲೇ. ಅದು ಲೋಕಸಭಾ ಚುನಾವಣೆಯಲ್ಲಿ ಬರುವಷ್ಟರಲ್ಲೇ ಇದಕ್ಕಿಂತ ಕಡಿಮೆ ಆಗ್ಬೋದು, ಬೇರೆ 5-10-11 ಬರ್ಬೋದು, ಭಾಳ ಲೆಕ್ಕ ಹಾಕಿದ್ರು. ಬಟ್ ಎಲ್ಲರಲ್ಲಿ 25 ತನಕ ಆರಿಸುವಂಥದ್ದು ಅದೇ ಹಂಗೆ ಆಗ್ತದೆ ಅನ್ನೋಂಥ ಭಾವನೆ ಇತ್ತು. ಬಟ್ ಅಲ್ಲೇ ಒಂದು ಕಡೆ ಆರ್ ಅಶೋಕ, ಇನ್ನೊಂದು ಕಡೆ ನಮ್ಮ ಇವರು ನಮ್ಮ ಯಡಿಯೂರಪ್ಪನವರು ಇಬ್ಬರು ಕೂಡಿಕೊಂಡು ವಿಜೇಂದ್ರರ ಒಂದು ನಾಯಕತ್ವದಲ್ಲೇ ಲೋಕಸಭಾ ಚುನಾವಣೆ ಎದುರಿಸಿದ್ದು ನೋಡಿದ್ವಿ. ಆ ಸಂದರ್ಭದಲ್ಲೇ ಇವರು ವಿರೋಧಿಗಳು, ಬಿ ಜೆ ಪಿಯಲ್ಲಿ ವಿರೋಧಿಗಳು ಇವರಿಗೆ ಯಡಿಯೂರಪ್ಪನವರಿಗೆ, ಅವರು ಸಾಕಷ್ಟು ಯಡಿಯೂರಪ್ಪನವರು ಒಡ್ಡಿದ್ರು ಸಹಿತ 19 ಕ್ಷೇತ್ರಗಳಲ್ಲಿ ಆಯ್ಕೆ ಆಗಿದ್ದರು. ಇದರ ಅರ್ಥ ಏನಪ್ಪ ಅಂದರೆ ಇವೆಲ್ಲ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಒಕ್ಕಲಿಗೆ ಮತ್ತು ಲಿಂಗಾಯತ ಹುಡುಗರು ಒಂದು ಕಡೆ ಆಗಿ ಇನ್ನೂ ಸಹಿತ ಕೂಡಿದವರು ಅನ್ನುವಂಥ ಒಂದು ಸ್ಪಷ್ಟವಾದ ಸಂದೇಶ ಇಲ್ಲಿ ಕಂಡು ಬರ್ತದೆ. ಹೀಗಾಗಿ ಈ ಎರಡೂ ಸಮುದಾಯಗಳನ್ನು ಯಾವ ರೀತಿಯಾಗಿ ಎದುರಿಸ್ತಾರೋ ಸಿದ್ದರಾಮಯ್ಯನವರು ಅನ್ನೋದು ಅಷ್ಟು ಇವತ್ತಿನ ಮೂಲಭೂತ ಪ್ರಶ್ನೆ ಆಗಿದೆ. ಯಾಕಂದರೆ ಸಹಜದ ಅವ್ರಿಗೆ ಅದು ನಮ್ಮ ಅಧಿಕಾರ ಬಿಟ್ಟು ಹೋಗ್ತದಲ್ಲಪ್ಪ, ನಮ್ಮ ಕೈಯಿಂದಲ್ಲ ತಪ್ತದಲ್ಲ ಅಂತೇಳಿ. ಬಟ್ ಕಾರಣ ಅನಿವಾರ್ಯ, ಯಾಕಂದರೆ ಇವತ್ತು ಹಿಂದುಳಿದವರಲ್ಲೇ ಅವರಲ್ಲೂ ತೇರವಾಗ್ಯದಪ್ಪ ಅಂತ ಜಾಗೃತಿ ಮಾಡಿದೆ. ಹೌದಪ್ಪ, ನಾವು ಆರ್ಥಿಕವಾಗಿ ವೀಕಾಗಿದ್ವಿ, ನಮ್ಮ ಬದುಕು ಒಂದು ಸ್ಪಷ್ಟ ಆಗಬೇಕಾಗ್ಯದ, ಏನಾದರೂ ನಾವು ಕಟ್ಟಿಕೊಳ್ಬೇಕಾಗಿದೆ ಅನ್ನೋಂಥ ಚಿಂತನೆ ಅವರಲ್ಲೂ ಸಾಕಷ್ಟು ನಡೆದದು. ಹೀಗಾಗಿ ಈ ಒಂದು ವಿಷಯದಲ್ಲೇ ಆಯೋಗವನ್ನು ವರದಿ ಕೊಟ್ಟಿದ್ದನ್ನು ಏನಾದರೂ ಅನುಷ್ಠಾನಗೊಳಿಸಿದರೆ ಸ್ವಲ್ಪ ಒಂದು ಏನಪ್ಪ ಅಂದರೆ ಒಂದು ಹೊಸ ಒಂದು ಹೋರಾಟ ಆರಂಭ ಆಗ್ಬೋದು. ಬಟ್ ಒಂದು ಹಿಂಗೆ ಏನಪ್ಪ ಅಂತಂದರೆ ಇವತ್ತು ಸಿದ್ದರಾಮಯ್ಯರಿಗೆ ಡೂ ಆರ್ ಡೈ ಪರಿಸ್ಥಿತಿ. ಒಂದು ಕಡೆ ಮುಡ ಹಗರಣ, ಇನ್ನೊಂದು ಕಡೆ ವಾಲ್ಮೀಕಿ, ಒಂದದು ಹಗರಣ ಆಗಿ ನಿರ್ಮಾಣವಂಥದ್ದು. ಈಗ ಮೇಲಿನ ಮೇಲಂತೆ ಪಿ ಜೆ ಪಿ ಮತ್ತು ನಮ್ಮ ಜೆ ಡಿ ಎಸ್ ಇಬ್ಬರು ಕೂಡಿಕೊಂಡು ಸಾಕಷ್ಟು ಪ್ರಮಾಣದಲ್ಲ ಇವರನ್ನು ಹಣಿಯುವಂಥ ಪ್ರಯತ್ನ ಸಾಕಷ್ಟು ಮಾಡ್ತಾ ಇದ್ದಾರೆ. ಅದಕ್ಕೆ ಇವರು ರಾಜೀನಾಮೆ ಕೊಡಲೇಬೇಕು, ದಿನನಿತ್ಯ ತಕ್ಷಣ ಸುಲಭವಂಥ ವಿಷಯ ಆಗಿದೆ. ಅದಕ್ಕಾಗಿ ನಾವು ಈ ಒಂದು ವಿಷಯದಲ್ಲೇ ಇದನ್ನು ಯಾವ ರೀತಿ ರಿಫರ್ ಮಾಡಬೇಕು ಅನ್ನೋದು ಸಹಿತ ಅಷ್ಟೇ ಕಷ್ಟದ ವಿಷಯ ಇದೆ. ಒಂದು ಕಡೆ ಹಿಂದುಳಿದ ಸಮುದಾಯ ದಲಿತರಿದ್ದಾರೆ, ಇನ್ನೊಂದು ಕಡೆ ಮುಂದುವರೆದಂತ ನಾವು ಕರ್ಕೊಳ್ತೀವಿ ಮತ್ತು ಮುಂದುವರೆದ ಸಮುದಾಯ ಅಂತಲ್ಲ. ಹಾಗೆಂದರೆ ಅವ್ರಿಗೆ ಅನ್ಯಾಯವೂ ಆಗಿರಬಾರ್ದಲ್ಲ ಅನ್ನೋದು ಸಹಿತ ಅಷ್ಟು ಸ್ಪಷ್ಟ. ಅದೇನೂ ಆಗಲಿ, ಭಾಳಷ್ಟು ಹಿಂದುಳಿದ ಮತ್ತು ದಲಿತ ಸಮುದಾಯಕ್ಕೆ ಮಾತ್ರ ಹೇಳ್ತಾರೆ. ದಲಿತರಲ್ಲಿ ಮತ್ತು ಬೇಡಿಕೆ ಅದ ಹೇಳಿದ್ರೆ ಇದೀಗ ಆರಂಭದಲ್ಲ ಇಲ್ಲ, ನಮ್ಮದು ಒಳ ಮೀಸಲಾತಿ ಕೂಟ ನಮಗೆ ಇದು ಮಾಡಲೇಬೇಕು ಅನ್ನುವಂಥದ್ದು. ಹೀಗಾಗಿ ಒಂದು ಕಡೆ ದಲಿತ, ಇನ್ನೊಂದು ಕಡೆ ಹಿಂದುಳಿದ ಸಮುದಾಯಗಳು, ಅದು ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಏನಪ್ಪ ಅಂತಂದರೆ ಅದ್ರ ಜೊತೆಗೆ ಒಂದು ಶೈಕ್ಷಣಿಕವಾಗಿ ವೀಕ್ ಇದ್ದಂಥ ಜನರ ಸಮೀಕ್ಷೆ ಮಾಡಿದಾಗ ಮ್ಯಾಕ್ಸಿಮಮ್ ನಿಮಗೀಗ ಅದು ಬಿಡುಗಡೆಯೂ ಆಗ್ಯದ. 1 ಕೋಟಿಗೂ ಮಿಕ್ಕ ನಮ್ಮಲ್ಲಿ ದಲಿತರಿದ್ದಾರೆ. ಅದರ ನಂತರ ನಮ್ಮ ಲಿಂಗಾಯಿತರು 16 ಲಕ್ಷ, ಅದ್ರ ಜೊತೆಗೆ ಒಕ್ಕರಿಗರು 15 ಲಕ್ಷ, ಇನ್ನುಳಿದವ್ರು 4 ಲಕ್ಷ 3 ಲಕ್ಷ ಹಿಂಗೆ ಬರ್ತಾ ಹೋಗ್ತದೆ. ಈಗ ಇದೆಲ್ಲ ಕುಡ್ಕೊಂಡು ಲೆಕ್ಕ ಹಾಕಿದಾಗ ಮೈನಾರಿಟಿ ದಲಿತ ಮತ್ತು ಹಿಂದೂ ನೋಡಿದಾಗ ಹೆಚ್ಚು ಕಡಿಮೆ 75-80% ಆಗ್ತಾರೆ. ಇದನ್ನು ವಿರೋಧ ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ಗೂ ಮನಸ್ಸಿಲ್ಲ, ಬಿ ಜೆ ಪಿಗೂ ಮನಸ್ಸಿಲ್ಲ, ಮತ್ತು ಅದೇ ಕಾರಣಕ್ಕೆ ಜೆ ಡಿ ಎಸ್ಗೂ ಮನಸ್ಸಿಲ್ಲ. ಒಪ್ಪನ ಹೇಳ್ತಾ ಇಲ್ಲ ಅವ್ರು, ಅವ್ರ ಪನ ಯಾರ ಪರ ಯಾರು ವಿರೋಧ ಅಂತಾರೆ. ಆದರೆ ಇದು ಅವ್ರು ಯಾರಿಗೂ ಬೇಡ ಆಗ್ಯದ. ಸಿದ್ದರಾಮಯ್ಯರಿಗೆ ಯಾಕೆ ಬೇಕಾಗಿದೆ ಅಂದರೆ ಅಳಿವು ಉಳಿವಿನ ಪ್ರಶ್ನೆ ಆಗಿಬಿಟ್ಟಿದೆ. ಈಗ ಒಂದು ಕಡೆ ಕಾನೂನಿನ ಚೌಕಟ್ಟು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಏನಪ್ಪ ಅಂತಂದರೆ ಕಾನೂನು ಚೌಕಟ್ಟಿನ ಜೊತೆಗೆ ಈ ಒಂದು ಆಡಳಿತ ಅವ್ರದ್ದೇನು ಭ್ರಷ್ಟಾಚಾರದ ಆರೋಪಗಳು ಬರ್ತಾ ಇದ್ದಾವಲ್ಲ, ಇವು ಸಹಿತ ಸಾಕಷ್ಟು ತೊಂದರೆ ಕೊಡ್ತಾ ಇದ್ದಾವೆ. ಹೀಗಾಗಿ ಇವತ್ತು ಸಿದ್ದರಾಮಯ್ಯರಿಗೆ ಒಂದು ಕಡೆ ಹುಲಿ, ಒಂದು ಕಡೆ ಧರೆ ಏನಂತಿಲ್ಲ. ಅವು
ಕೆರೆ ಅನ್ನುವಂಥದ್ದು ಇವೆರಡಕ್ಕೆ ಎಷ್ಟು ಹೋಗ್ಬೇಕಪ್ಪ ಅನ್ನೋದು ಸಮಸ್ಯೆ ಆಗಿಬಿಟ್ಟದ. ಆದರೂ ಇವತ್ತು ಡಿಸಿಷನ್ ತೊಗೋಬೇಕಾಗಿದೆ. ಆ ದಿಸೆಯಲ್ಲಿ ಅವರು ಮೋಸ್ಟ್ ಪ್ರಬೋರಿ ಒಳ ಮೀಸಲಾತಿ ಆಗಿರ್ಬೋದು, ಕಾಂತರಾಜ್ ವರದಿ ಆಗಿರ್ಬೋದು, ಎರಡೂ ಸ್ವೀಕಾರ ಮಾಡಿಕೊಂಡು ಆ ಒಂದು ನೆಲೆಯಲ್ಲಿ ಹಿಂದೆ ಮಾಡಿದ ಸಾಹಸವನ್ನು ಮಾಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಒಂದೇ ಇದು ಆಯ್ತಪ್ಪ ಅಂತಂದರೆ ಮೋಸ್ಟ್ ಪ್ರಬೋರಿ ಈ ಹಿಂದುಳಿದವ್ರದ್ದು ಮತ್ತು ನಮ್ಮ ಒಳ ಮೀಸಲಾತಿಯವರು ಸಮಾಧಾನಗೊಳ್ಬೋದು. ಬಟ್ ಅದೇ ಕಾಲಕ್ಕೆ ಈ ನಮ್ಮ ಮುಂದುವರೆದ ಸಮುದಾಯಗಳ ಬಗ್ಗೆ ಏನು ಮಾಡ್ಬೋದು ಇವರು ಅನ್ನೋದು ಸಹಿತ ಅಷ್ಟೇ ಪ್ರಶ್ನೆ ಇದೆ. ಯಾಕಂದರೆ ಅವರು ಇವತ್ತು ಈ ಒಂದು ವರದಿನ ವಿರೋಧ ಮಾಡೋ ಲೆಕ್ಕದಲ್ಲೇ ಇದ್ದಾರೆ ಎಲ್ಲರೂ. ಆದರೆ ಇದು ಯಶಸ್ವಿ ಆಗ್ತದನಾ ಅನ್ನುವಂಥದ್ದು ವಿರೋಧ ಮಾಡಿದರು ಸಹಿತ ಅಂತಾರೆ. ಇದು ಯಶಸ್ವಿ ಆಗ್ತದನಾ ಅನ್ನುವಂಥ ಪ್ರಶ್ನೆ ಇವತ್ತು ಮೂಡ್ತಾ ಇದೆ ಅಂತ. ಅದಕ್ಕಾಗಿ ಇವತ್ತು ನಾವು ಮರಳಿ ಮರಳಿ ಈ ವಿಷಯವನ್ನು ಮತ್ತೆ ಮತ್ತೆ ಚರ್ಚೆ ಹಾಕಿ ಮಾಡ್ತಾ ಇದ್ದೀವಪ್ಪ ಅಂದ್ರೆ ಇವು ಅನಿವಾರ್ಯ ಪಕ್ಕಾಲು ಆಗಬೇಕಾಗಿದೆ. ಬಟ್ ಈ ಮೇಲ್ವರ್ಣೀಯರನ್ನ ಯಾವ ರೀತಿ ಸಮಾಧಾನ ಮಾಡ್ಬೋದು? ಎರಡು ಹೌದು ಡಾಮಿನೆಂಟ್ ಇದ್ದಾರೆ, ಅಧಿಕಾರದಲ್ಲಿ ಆಯಿತು, ಮತ್ತೆಲ್ಲೂ ಆಯಿತು. ಆದರೆ ಇವತ್ತು ಜಾಗೃತಗೊಂಡ ಸಮುದಾಯ ಏನೂ ಆಯಿತು, ಜೊತೆಗೆ ಅವರಿಗೆ ಈ ಒಂದು ಅನಿವಾರ್ಯವಾಗಿ ಕೊಡುವಂಥ ಪ್ರಸಂಗ ಬಂದದ. ಅದಕ್ಕೆ ಇವತ್ತು ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ತಾರೆ ಸಿದ್ದರಾಮಯ್ಯನವರು ಅನ್ನೋದು ಐತೆ ಅಷ್ಟೇ ಮುಖ್ಯದ. ಆದರೆ ಯಾವುದೋ ಮುಖ್ಯ ಇರಲಿ ಏನೂ ಇರಲಿ, ಈ ಒಂದು ಸಂದರ್ಭ ಸಿದ್ದರಾಮಯ್ಯನ ಅವರ ನಿರುತ್ತಿರುವಂಥ ಒಂದು ವ್ಯಕ್ತಿತ್ವವನ್ನು ಹೊರಗೆ ತೋರಿಸುವಂಥದ್ದಾಗಿದೆ. ಈಗಾಗಲೇ ಈ ಒಂದು ಆರೋಪಗಳಿಂದ ಸಾಕಷ್ಟು ಅವ್ರಿಗೆ ಮಾನಸಿಕ ಹೊಡೆತು ಬಿದ್ದದ. ಅದರಲ್ಲೂ ಮೂಡಾದಂತೆ ಅವ್ರನ್ನ ಸಾಕಷ್ಟು ನಾವು ನರ್ಮ್ ಅಂತೀವಿ ಅದು ಮಾಡಿದೆ. ಬಟ್ ಅವ್ರು ಧೈರ್ಯವಂತರಾಗಿ ತೋರಿಸ್ಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ನಾವಿದ್ದಂಥವ್ರು ಇದನ್ನ ಎದುರಿಸ್ತೀವಪ್ಪ, ನಾವು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ, ನಾವು ಸಾಲ್ವ್ ಮಾಡ್ತೀವಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಸಿದ್ದರಾಮಯ್ಯನವರು ಇದನ್ನು ನಿರ್ಧಾರ ತೆಗೆದುಕೋಬಹುದು ಅನ್ನುವಂಥದ್ದು ನಾವೆಲ್ಲ ಅನ್ಕೋಬೇಕಾಗಿದೆ. ಇರಲಿ, ಏನೋ ಆದರೂ ಯಾವುದೋ ಹೊಸದು ಬಂದಾಗ ಒಂದು ಏನಪ್ಪ ಅಂತಂದರೆ ವಿರೋಧ ಬರೋದು ಸ್ವಾಭಾವಿಕ ಅದ. ಮತ್ತು ಯಾಕಂದರೆ ಯಾರೂ ತಮ್ಮ ಅಧಿಕಾರವನ್ನಾಗಲಿ ತಮ್ಮ ಸ್ಟೇಟಸ್ಸನ್ನಾಗಲಿ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನಾಗಲಿ ಅಷ್ಟು ಸುಲಭ ಬಿಟ್ಟು ಕೊಡೋದು ನೋಡೋದು ನಾವು ಇತಿಹಾಸ ನೋಡ್ತಾ ಬಂದಿದ್ದೀವಿ. ಯಾಕಂದರೆ ಇದೇ ಕಾಂಗ್ರೆಸ್ನ ನಿಮಗೆ ಗೊತ್ತದ, ಮೊದಲು ಇದನ್ನು ಮೀಸಲಾತಿಯನ್ನು ವಿರೋಧ ಮಾಡ್ತಾ ಬಂದಿದ್ದು ಗೊತ್ತದೆ. ಅದನ್ನು ಆ ಪ್ರಮಾಣದಲ್ಲಿ ಮಾಡಲಿಕ್ಕೆ ಅವರು ಎಸ್ ಸಿ ಎಷ್ಟು ಇದು ಮಾಡ್ಕೊಂಡು ಉಳಿದ ಹಿಂದಿಟ್ಕೊಂಡು ಬಂದಿದ್ದು ನಾವು ನೋಡಿದ್ದೀವಿ. ಅನಿವಾರ್ಯತ್ವ ಮಾಡಿದ್ದು ಅಂತೇಳಿ ಬೋಬಿಸಿದಂತೆ ಯಾವಾಗ ನಮ್ಮ ಈ ಒಂದು ಏನಪ್ಪ ಅಂತಂದರೆ ನಮ್ಮ ವಿ ಪಿ ಸಿಂಗ್ ಅವರು ಬಂದಂತೆ ಬೋಬಿಸಿದ್ದು ಮಂಡಲ್ ಶುರುವಾಯಿತು ಅನ್ನೋದು ನೋಡಿದ್ವಿ. ಆ ಮಂಡಲ್ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಕಮಂಡಲ್ ಹೋರಾಟ ಶುರು ಮಾಡಿದ್ದು ನೋಡಿದ್ರು. ಅಂದರೆ ಈ ಏಕಾಲಕ್ಕೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗಳು ಮೊದಲಿಂದ ಇದನ್ನು ವಿರೋಧ ಮಾಡ್ತಾ ಬಂದವರು. ಆದರೆ ಈ ಮಂಡಲ್ ವರದಿ ಅದು ಹಿಂದುಳಿದವ್ರ ವರದಿ ಮಂಡಲ್ ವರದಿನ ಬಂತು, ಅದ ನಂತರ ಈ ಹೊಸ ರಾಜಕೀಯ ಒಂದು ಪರಿವರ್ತನೆ ಆಯಿತು ಅನ್ನೋ ಸಹಿತ ನಾವು ಗಮನಿಸಲು ಬಂದಿದ್ದೀವಿ. ಯಾಕಂದರೆ ಉತ್ತರ ಪ್ರದೇಶ ಮತ್ತು ಬಿಹಾರ ಇವೆರಡೂ ಒಂದು ದೊಡ್ಡ ಸಾಕ್ಷಿ ಆಗಿದ್ದಾವೆ. ನಮ್ಮ ಕರ್ನಾಟಕದಲ್ಲೂ ಈ ಸಿದ್ದರಾಮಯ್ಯನೂ ಮಾಡಿದ್ದಾರೆ ಆ ವಿಷಯದಲ್ಲ. ಇವೆಲ್ಲನೂ ಸಾಕ್ಷಿಗಳಾಗಿದ್ದಾವೆ. ಅಂದ್ರೆ ಇವರೆಲ್ಲ ಬದುಕುವ ಅವಕಾಶ, ಬೆಳೆಯುವ ಅವಕಾಶ, ಎಜುಕೇಷನ್ ಅವಕಾಶ, ಜೊತೆಗೆ ಸಾಮಾಜಿಕ ಹೋರಾಟ ಸಾಮಾಜಿಕವಾಗಿ ಅವರಿಗೆ ಅನುಕೂಲವಾಗುವಂಥ ಇವೆಲ್ಲನೂ ದಿಸೆಯಲ್ಲೇ ಈ ಮಂಡಲ್ ವರದಿ ಬಂದ. ಇವತ್ತು ಮಂಡಲ್ ವರದಿನ ಎಲ್ಲರೂ ಒಪ್ಪಿಕೊಳ್ಳುವಂಥ ಪರಿಸ್ಥಿತಿ ಬಂದರು. ಇವರು ಸ್ವತಃ ಕಮಂಡಲ್ದ ಬಗ್ಗೆ ಮಾತಾಡಿ ಅದ್ರಲ್ಲಿ ಸಾಕಷ್ಟು ಯಶಸ್ವಿ ಆದರು ಹಿಂದುತ್ವ ನೆಲೆಗಟ್ಟಿನಲ್ಲೇ ಸರ್ಕಾರ ರಚನೆ ಮಾಡುವಲ್ಲೇ. ಬಟ್ ಪ್ಯೂರ್ಲಿ ಹಿಂದುತ್ವಂಡ ಮೇಲೆ ಬರಲಿಲ್ಲ ಅವರು. ಇದು ಸಹಿತ ನೀವು ಗಮನಿಸ್ಬೇಕಾಯ್ತು, ನಾವು ನೀವು ಗಮನಿಸ್ಬೇಕಾಯ್ತು. ಮೋದಿಯವರು 2014 ಮೇಲೆ ಇಳಿದಕ್ಕೆ ಕಾರಣ ಪೂತ್ರಿ ಏನಪ್ಪ ಅಂದರೆ ಅಭಿವೃದ್ಧಿ. ಆಮೇಲೆ ಹಿಂದುತ್ವ ತೊಗೊಂಡ್ರು, ಅದ್ರ ಜೊತೆ ನಾನು OBC ಪ್ರೈಮ್ ಮಿನಿಸ್ಟರ್ ಅಂತ ತಿಳ್ಕೊಂಡ್ರು. ಇವೆಲ್ಲನೂ ಏನು ಸೃಷ್ಟಿಸ್ತಾವಪ್ಪ ಅಂದರೆ ಇಲ್ಲಿ ಬಹುಸಂಖ್ಯಾತ ಜನರು ಇವತ್ತು ಹೆಸರುಗೊಂಡಾರ. ಆದರೂ ಇವತ್ತು ಕರ್ನಾಟಕದಲ್ಲೇ ಏನಾದರೂ ವರದಿ ಸ್ವೀಕಾರ ಮಾಡಿದರೆ ಈ ಬಹುಸಂಖ್ಯಾತರು ಎಲ್ಲರೂ ಅಂದರೆ ಮ್ಯಾಕ್ಸಿಮಮ್ ಜನ ಎಲ್ಲರೂ ನಮ್ಮ ಸಿದ್ದರಾಮಯ್ಯ ಹಿಂದೆ ನಿಲ್ಲುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದೇನು ಅದಕ್ಕಾಗಿನೇ ಇವರು ಸಿದ್ದರಾಮಯ್ಯನವರು ಇದನ್ನು ಏನಾದರೂ ಆಗಲಿ ಒಟ್ಟು ಈ ವರದಿಯನ್ನು ಅನುಷ್ಠಾನಗೊಳಿಸೋಣ ಅನ್ನುವಂಥ ಮಾತು. ಏನು ವಿರೋಧ ಮಾತ್ರ ಇರೋದನ್ನು ಇರಲಿ, ಬಟ್ ಈ ಒಂದು ಹಿನ್ನೆಲೆಯಲ್ಲಿ ಈ ಬಿದ್ದಂಥ ಸಮುದಾಯಕ್ಕೆ ಕೆಳಜಾತಿಗಳಿಗೆ ಹಿಂದುಳಿದವರಿಗೆ ಅನುಕೂಲಗಳಾಗೋದು ಮಾತ್ರ ಗ್ಯಾರಂಟಿ ಅಂತ ಅನ್ನಿಸ್ತಾರೆ. ಬಟ್ ನಾವು ಇನ್ನೊಂದು ಕೊನೆಯದಾಗಿ ಮಾತಾಡುವಂಥದ್ದು ಏನಪ್ಪ ಅಂದರೆ ಬರೀ ಮೀಸಲಾತಿಯಿಂದನೇ ನಮ್ಮೆಲ್ಲ ಸಮಸ್ಯೆಗಳು ಸಾಲ್ವ್ ಆಗ್ತವೆ ಏನು ಅಂತೇಳಿ. ಯಾಕಂದರೆ ಮೀಸಲಾತಿ ಐತೆ ಅಂದರೆ ಎಲ್ಲರಿಗೂ ಅನುಕೂಲ ಆಗುವುದಿಲ್ಲ. ಅಲ್ಲಿ ಕೆಲವೊಂದು ಬುದ್ಧಿವಂತರಪ್ಪ, ಈಗ ಉದಾಹರಣೆ ಅವರು ಕಾಸ್ಟ್ ತಕ್ಕಂಗೆ ಧರ್ಮಕ್ಕೆ ತಕ್ಕಂಗೆ ಜಾತಿ ತಕ್ಕಂಗೆ ನೀವು ರಿಸರ್ವೇಷನ್ ಮಾಡಿದಿರಿ ಅಂತ ಇಟ್ಕೊಳ್ರಿ. ಈಗ ಒಂದು 100 ಒಂದು 10% 2% 3% ಬರ್ತದೆ. ಅಷ್ಟು ಅವರಲ್ಲೇ ಬುದ್ಧಿವಂತರಿಗೆ ಎಷ್ಟು ಅವಕಾಶ ಇರ್ತದೆ? ಇಡೀ ಎಲ್ಲರಿಗೂ ಅವಕಾಶ ಕೊಡುವಂಥದ್ದು ಮೀಸಲಾತಿಯಲ್ಲಿ ಇಲ್ಲ. ಸ್ವಲ್ಪ ಅನುಕೂಲಗಳು ಆಗ್ತಾವೆ ಇಲ್ಲ ಅಂತಲ್ಲ, ಆದರೆ ಇಡೀ ಸಮುದಾಯ ಎದ್ದು ನಿಲ್ಬೇಕಾಗಿತ್ತಪ್ಪ ಅಂದರೆ ಉದ್ಯೋಗ ಸೃಷ್ಟಿ ಆಗಬೇಕಾಗಿದೆ. ಉದ್ಯೋಗ ಸೃಷ್ಟಿಗೆ ನೀವು ಏನು ಪ್ಲ್ಯಾನ್ ಮಾಡ್ತಾ ಇದ್ದೀರಿ, ಆರ್ಥಿಕ ಪರಿಸ್ಥಿತಿ ನೀವು ಏನು ಪ್ಲ್ಯಾನ್ ಮಾಡ್ತಾ ಇದ್ದೀರಿ ಅನ್ನೋದ್ರ ಮೇಲೆ ಈಗ ಬಂದು ನಿಂತದ್ದು. ಅದಕ್ಕೆ ಈ ನೆಲೆಯಲ್ಲಿ ಸಿದ್ದರಾಮಯ್ಯನವರು ಮೀಸಲಾತಿ ಮಾಡುವಂಥದ್ದು ಕೊಡುವಂಥದ್ದು ಒಳ ಮೀಸಲಾತಿ ಬಗ್ಗೆ ಆಗಿರ್ಬೋದು, ಈ ಒಂದು ಕಾಂತರಾಜ್ ವರದಿ ಅನುಷ್ಠಾನಗೊಳಿಸೋದ್ರಲ್ಲಾಯ್ತು. ಇದು ಒಂದು ಹಂತದವರೆಗೆ ಅವ್ರಿಗೆ ರಾಜಕೀಯ ಸ್ಥಿರತೆ ಅಂತ ತರ್ಬೋದು ವಿನ ಆದರೆ ಉದ್ಯೋಗ ನೀಡುವಂಥದ್ದು ಭ್ರಷ್ಟತೆ ರಹಿತ ಅಂತ ಆಡಳಿತ ಕೊಟ್ಟಣ ಶಾಶ್ವತನ ಬರ್ತದೆ ಕಾಂಗ್ರೆಸ್ಗೆ ಅನ್ನುವಂಥದ್ದು. ಆ ದಿಸೆಯಲ್ಲಿ
ಇವತ್ತು ನಮ್ಮ ಏನಪ್ಪ ಅಂದ್ರೆ ರಾಹುಲ್ ಗಾಂಧಿಯವರು ವಿಶೇಷವಾಗಿ ಏನಪ್ಪ ಅಂದ್ರೆ ಜಾತಿ ಗಣತಿ ಮಾಡಿಸ್ಬೇಕು ಅನ್ನುವಂಥ ವಿಚಾರಕ್ಕೆ ಬಂದು ನಿಂತಿದ್ದಾರೆ. ಆ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಅವರಿಗೆ ರಾಷ್ಟ್ರಮಟ್ಟದಲ್ಲಿ ಒಳ್ಳೆಯ ಅಭಿಪ್ರಾಯ ಮೂಡ್ತಾ ಇದೆ, ಬರ್ತಾ ಇದೆ. ಇದಕ್ಕೆ ಗ್ಯಾರಂಟಿ ಒಂದು ಹೇಳಿದ್ದಾರೆ, ಗ್ಯಾರಂಟಿ ಮತ್ತು ಇವೆಲ್ಲ ಕಾರಣದಿಂದ ಅವರು ಏನಪ್ಪ ಅಂತಂದ್ರೆ ಈ ಒಂದು ದೇಶದ ಮೇಲೆ ಅಥವಾ ಇಲ್ಲಿಯ ರಾಜಕೀಯ ಮೇಲೆ ಹಿಡಿತವನ್ನು ಸಾಧಿಸ್ಬೋದು ಅಂತೇಳಿ ಅದೇ ನೆಲೆಯಲ್ಲಿ ಇವತ್ತು ನಮ್ಮ ಸಿದ್ದರಾಮಯ್ಯನವರು ಈ ನೆಲೆಯಲ್ಲೇ ಮೋಸ್ಟ್ ಪ್ರೊಬಬ್ಲಿ ತಮ್ಮ ರಾಜಕೀಯ ಗೆಲುವನ್ನು ಸಾಧಿಸ್ಬೋದು ಅಂತೇಳಿ ಮತ್ತು ಕಾಂಗ್ರೆಸ್ಗೂ ಇವತ್ತು ಅನಿವಾರ್ಯ ಆಗ್ಯದ. ಯಾಕಂದರೆ ಬಹುಸಂಖ್ಯೆ ಆದರೆ ಮತಗಳು ನಮ್ಮ ಕಡೆ ಇರಲಿ ಅನ್ನುವಂಥದ್ದು. ಈಗಾಗಲೇ ಕಾಂಗ್ರೆಸ್ಸಿಂದ OBCಯನ್ನು ತನ್ನಲ್ಲಿ ತೆಗೆದುಕೊಳ್ಳಾದಕ್ಕಾಗಿ ಹೊಡೆತ ತಿಂದ ಮಂಡಲ ವರದಿಯನ್ನು ವಿರೋಧ ಮಾಡ್ತಾ ಬಂದಿದ್ದರಿಂದ ಹೊಡೆತ ತಿಂದಿದ್ದನ್ನು ನಾವು ನೋಡಿದ್ದೀವಿ. ಅದಕ್ಕಾಗಿ ಅವ್ರಿಗೂ ಗೊತ್ತಾಗ್ಯದ ಮತ್ತು ಈ ಒಂದು ಇತಿಹಾಸದಿಂದಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಅಪೋರ್ಟ್ ಮಾಡೋಕ್ಕೆ ಏನಾಯ್ತದೆ. ಮತ್ತು ಇವತ್ತು ಅನಿವಾರ್ಯವಾಗಿ ನಮ್ಮ BJPಗಳು ಸಹಿತ ಒಂದು ಕಾಲಕ್ಕೆ ಮೆರಿಟ್ ಮೆರಿಟ್ ಅಂತ ಹೇಳ್ತಾ ಇದ್ರು, ಜಾತಿಯಲ್ಲಿ ರಿಸರ್ವೇಷನ್ ಬೇಡ ಅಂತ ವಿರೋಧ ಮಾಡಿದವರು. ಇವತ್ತು ಅವರು ಸಹಿತ ಮೀಸಲಾತಿ ವಿರೋಧಿ ಅಲ್ಲ, ಮೀಸಲಾತಿ ವಿರೋಧಿ ಅಲ್ಲ, ಹೋದಲ್ಲೆಲ್ಲ ಘಂಟಾ ಘೋಷಣೆ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ರಿಸರ್ವೇಷನ್ ಅಥವಾ ವರದಿ ಕಾಂತರಾಜ್ ವರದಿ ಮೋಸ್ಟ್ ಪ್ರಾಬ್ಲಿ ಹೆಚ್ಚು ಕಮ್ಮಿ ಅದು ಅನುಷ್ಠಾನಗೊಳ್ಳುವ ಎಲ್ಲ ಲಕ್ಷ್ಯಗಳು ಕಾಣ್ತಾ ಇದ್ದಾವೆ. ಅದ್ರ ಜೊತೆಗೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಇದು ಸಹಿತ ಸುಪ್ರೀಂ ಕೋರ್ಟನ್ನು ಕ್ಲಿಯರ್ ಕಟ್ಟಾಗಿ ಹೇಳೋದು ಇಲ್ಲಪ್ಪ, ಅವ್ರ ಪಾಪ ಯಾರು ನ್ಯಾಯಕ್ಕೆ ಒಳಗಾಗಿದ್ದಾರೆ ಅವ್ರಿಗೂ ನೀವು ಕೊಟ್ಟು ಬಿಟ್ಟರೆ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಹೀಗಾಗಿ ಅದು ಒಳ ಮೀಸಲಾತಿ ಅನುಷ್ಠಾನಗೊಳ್ಳುವಂಥದ್ದು ಎಲ್ಲ ಸಾಧ್ಯಗಳು ಕಾಣ್ತಾ ಇದ್ದಾವೆ. ಅದಕ್ಕಾಗಿ ಈಗಾಗಲೇ ಆ ಒಳ ಮೀಸಲಾತಿ ಪರ ಇದ್ದಂಥ ಜನರು ಸಾಕಷ್ಟು ಅದ್ರ ಬಗ್ಗೆ ಹೋರಾಟ ನಡೆಸ್ತಾ ಇದ್ದಾರೆ. ಮತ್ತು ಜೊತೆಗೆ ಒಂದು ಏನಪ್ಪ ಈ ಒಳ ಮೀಸಲಾತಿ ಜಾರಿಗಾಗಿ ಹೋರಾಟ ಮಾಡುತ್ತಾ ಬಂದಂಥ ಕಮಿಟಿಯವರು, ಐಕ್ಯ ಹೋರಾಟ ಕಮಿಟಿಯವರು, ಎಂ ವಿರೂಪಾಕ್ಷಿ ಅದರ ಅಧ್ಯಕ್ಷರು ಮುಖಂಡರು, ಇಲ್ಲ ನಮಗೆ ನೀವು ಈ ಒಳ ಮೀಸಲಾತಿಯನ್ನು ಕೊಡಲೇಬೇಕು ಅಂತೇಳಿ ಒತ್ತಡ ತರ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಎಲ್ಲ ಗದ್ದಲಗಳ ನಡುಕ ನಮ್ಮ ಸಿದ್ದರಾಮಯ್ಯನವರು ಈ ಅಥವಾ ಆ ಒಂದು ಈ ಮೀಸಲಾತಿಯನ್ನು ಜೊತೆಗೆ ಈ ವರದಿಯನ್ನು ಅನುಷ್ಠಾನಗೊಳಿಸಿದರೆ ಒಂದು ಇತಿಹಾಸ ಸರಿಯೋ ತಪ್ಪು ಹಿಂದುಳಿದವರು ಮಾತ್ರ ಹಿಂದುಳಿದವರಾಗಿರ್ಬೋದು ಅದು ದಲಿತರ ಒಳಪಂಗಡದವರಾಗಿರ್ಬೋದು ಒಳಮೀಸಲಾತಿಯವರಾಗಿರ್ಬೋದು ಅವರೆಲ್ಲರೂ ಇವತ್ತು ಸಿದ್ದರಾಮಯ್ಯರ ಬೆಂಬಲಿಗೆ ನಿಲ್ಲುವಂಥ ಎಲ್ಲ ಅವಕಾಶಗಳು ಅದಾವೆ. ಹೀಗಾಗಿ ಅವರು ಈ ಸದ್ದು ಬಂದಂಥ ಒಂದು ಬಿರುಗಾಳಿ ಇದ್ದಿದ್ದವ್ರ ವಿರುದ್ಧವಾಗಿ ಅವ್ರನ್ನ ಹೇಗಾದರೂ ಮಾಡಿ ಈ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಳಿಸಲೇಬೇಕಂತ BJPಗಳು ಮತ್ತು JDSದವರು ಪರ ತೊಟ್ಟಂಗೆ ಹೋರಾಟ ಮಾಡ್ತಾ ಇದ್ದಾರೆ. ನೀವು ರಾಜೀನಾಮೆ ನೀಡಲೇಬೇಕಂತೆ, ಅವರಿಲ್ಲ ನಾನು ನೀಡುವಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತು ಎಲ್ಲಿಲ್ಲದ ಮಹತ್ವ ನ್ಯಾಯಾಂಗದ ಅಥವಾ ನ್ಯಾಯಾಲಯದ ನಿರ್ಣಯ ಮೇಲೆ ಬಂದಿರ್ತದೆ. ನ್ಯಾಯಾಲಯ ಇದ್ದಿದ್ದು ಒಂದು ಪಾಸಿಟಿವ್ ಆದಂಥ ನಿರ್ಧಾರವನ್ನು ತೆಗೆದುಕೋಬಹುದು ಅಂಥೇಳಿ ಇವತ್ತು ಅನಿಸ್ಲಿಕ್ಕತ್ತದೆ. ಅದೇನೋ ಆಗಲಿ, ಒಟ್ಟಿನಲ್ಲಿ ಸಿದ್ದರಾಮಯ್ಯರ ಇವು ಎರಡು ಕೆಲಸಗಳು ಮೋಸ್ಟ್ಲಿ ಸಮೀಪದಲ್ಲಿ ಆಗಬಹುದು. ಅದರಿಂದಾಗಿ ಸಿದ್ದರಾಮಯ್ಯರಿಗೂ ಸ್ವಲ್ಪ ರಾಜಕೀಯ ಜೀವನ ಸಿಗ್ಬೋದೇನೋ, ನೋಡೋಣ ಏನಾಗ್ತದೆ. ಇದು ಈಗಿನ ಇತ್ತೀಚಿನ ಡೆವಲಪ್ಮೆಂಟ್. ಇದನ್ನು ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಹೇ ಸೀತಾರಾಮ್, ಇದು ಸತ್ಯದ ಗಾಯಿ ಮಾಡಿ ವಂದನೆಗಳು.